ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೆಲ್ತ್ ಇನ್ ಒನ್ ಮಿನಿಟ್ ಪ್ರೋಗ್ರಾಮ್. ಇವತ್ತು ನಾನು ಮೂಲವ್ಯಾಧಿ ಬಗ್ಗೆ ತಿಳಿಸ್ಕೊಡ್ತೀನಿ. ಮೂಲವ್ಯಾಧಿ ಅಂತೇಳಿದ್ರೆ ಏನೋ, ರೆಕ್ಟ್ರಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಗುದದ್ವಾರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಮೂಲವ್ಯಾಧಿ ಅಂತ ಹೇಳ್ತೀವಿ. ಅಂದರೆ ಇನ್ ಜನರಲ್ ಆಗಿ ಅದರಲ್ಲಿ ನಾಲ್ಕು ಥರ ಮೂಲವ್ಯಾಧಿ ಇರುತ್ತೆ. ಒಂದು ಪೈಲ್ಮಾಸ್ ಅಂತ ಹೇಳ್ತೀವಿ, ಫಿಷರ್ ಅಂತ ಹೇಳ್ತೀವಿ, ಫಿಸ್ಟುಲ್ ಅಂತ ಹೇಳ್ತೀವಿ, ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಪೈಲ್ಮಾಸ್ ಅಂತ ಹೇಳಿದ್ರೆ ಗುದದ್ವಾರದಲ್ಲಿ ಮೊಳಕೆ ಆಗಿರೋದು ಅಥವಾ ಗಡ್ಡೆ ಆಗಿರೋದು ಅಂತ. ಯೂಶ್ವಲಿ ನಾವು ಬಾತ್ರೂಮ್ಗೆ ಹೋದಾಗ ತೊಳ್ಕೊಳ್ಳುವಾಗ ಅಲ್ಲಿ ಒಂದು ಅಳಗ್ದಂಗೆ ಆಗೋದು ಅಥವಾ ಏನಾದ್ರು ಮುಟ್ಟಿದಾಗ ಒಂದೇನೋ ಟಚ್ ಆಗೋದು ಅಥವಾ ಫೀಲ್ ಆಗೋದು ಆಗ್ತಾ ಇರುತ್ತೆ. ಅಂದರೆ ಗಡ್ಡೆ ಇದೆ ಅನ್ನೋ ಥರ ಗೊತ್ತು. ಫಿಷರ್ ಅಂತ ಹೇಳಿದ್ರೆ ಬೇದಿ ಹೊರಗಡೆ ಬರುವಾಗ ಅಲ್ಲೊಂದು ಕೊರ್ಕೊಂಡು ಹೊರಗಡೆ ಬರುತ್ತೆ, ಸೀಳು ತುಟಿ ಹೆಂಗಾಗಿರ್ತಂಗಾಗಿರುತ್ತೆ, ಯೂಶ್ವಲಿ ರಕ್ತ ಬೀಳ್ತಾ ಇರುತ್ತೆ. ಇನ್ನೊಂದು ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಪ್ರೊಲಾಪ್ಸ್ ಅಂತ ಹೇಳಿದ್ರೆ ಯೂಶ್ವಲಿ ಗುದನೇ ಹೊರಗಡೆ ಬಂದಿರೋ ಥರ ಆಗುತ್ತೆ. ಅದಕ್ಕೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಫೋರ್ತ್ ಡಿಗ್ರಿ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಫಿಸ್ಟುಲ್ ಅಂತ ಆಗುತ್ತೆ. ಫಿಸ್ಟುಲ್ ಅಂತ ಹೇಳಿದ್ರೆ ಒಂದು ಕೀವು ಗುಳ್ಳೆಗಳ ಥರ ಆಗುತ್ತೆ. ಆ ಕೀವು ಗುಳ್ಳೆ ಒಳಗಡೆ ಕೊರ್ಕೊಂಡು ಕೊರ್ಕೊಂಡು ಒಳಗಡೆ ಹೋಗಿ ಗೆದ್ದಳು ಹೆಂಗೆ ತಿಂದಿರುತ್ತೋ ಹಂಗಾಗಿರುತ್ತೆ. ಸೊ ಇಷ್ಟೆಲ್ಲ ಆಗಿರುವಾಗ ಎಷ್ಟೊಂದು ಜನಕ್ಕೆ ಆಪರೇಷನ್ ಮಾಡೋಕ್ಕೆ ಇಷ್ಟನೇ ಇರಲ್ಲ ಅಥವಾ ದಾರ ಕಟ್ಟಿಸ್ಕೊಳಕ್ಕೆ ಇಷ್ಟನೇ ಇರಲ್ಲ. ಹಂಗಾದರೆ ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಪರಿಹಾರಗಳಿದ್ದಾವೆ. ಅದರಲ್ಲಿ ಮೇನಾಗಿ ಅಂತೇಳಿದ್ರೆ ಅನರ್ಷಕ್ಷಾರ ಅಂತ ಇರುತ್ತೆ. ಅದು ಕಲ್ಯಾಣಕ್ಷಾರ ಅಂತ ಯೂಶ್ವಲಿ ಹೇಳ್ತೀವಿ. ಆ ಅನರ್ಷಕ್ಷಾರನ ಒಂದು ಮೂರು ಚಿಟಕಿ ಅಷ್ಟೇ ಬಾಯಲ್ಲಿ ಹಾಕ್ಕೊಂಡು ನೀರಲ್ಲಿ ಕುಡಿಯೋದ್ರಿಂದ ಅದು ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ಪೈಲ್ಮಾಸ್ ಕೂಡ ಕಂಪ್ಲೀಟಾಗಿ ನಾವು ವಾಸಿ ಮಾಡ್ಬೋದು. ಅದು ಅಪ್ ಟು ಥರ್ಡ್ ಡಿಗ್ರಿ ಪೈಲ್ಮಾಸ್ವರೆಗೂ ವಾಸಿ ಮಾಡ್ಬೋದು ಅಂತ ಹೇಳ್ಬೋದು. ಫೋರ್ತ್ ಡಿಗ್ರಿ ಪೈಲ್ಮಾಸ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅವಿಪತ್ತಿಕರ ಚೂರ್ಣ, ಎಷ್ಟಿ ಮದು ತೈಲ ಅಂತ ಇರುತ್ತೆ, ಅವೆರಡನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳೋದ್ರಿಂದ ರಕ್ತ ಬಡೋದು ನಿಲ್ಲುತ್ತೆ. ಕೆಲವೊಂದು ಸರಿ ಇನ್ನರ್ ಪೈಲ್ಮಾಸ್ ಇತ್ತು ಅಂತ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ, ಆದರೆ ರಕ್ತ ಬೀಳ್ತಾ ಇರುತ್ತೆ. ಅಂದರೆ ಬೇದಿ ಹೊರಗಡೆ ಬರುವಾಗ ಅಲ್ಲೊಂದು ಸ್ವಲ್ಪ ಅಳಗ್ದಂಗೆ ಆಗೋದು ಅಥವಾ ಒಂಥರ ತರದಂಗೆ ಆಗೋದು ಆಗ್ತಾ ಇರುತ್ತೆ. ಅದು ಇಂಟರ್ನಲ್ ಪೈಲ್ಮಾಸ್ ಅಂತ ಹೇಳ್ತೀವಿ. ಅದಿದ್ರೂ ಕೂಡ ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡ್ಬೋದು. ಅದ್ರ ಜೊತೆಗೆ ಮನೆ ಮದ್ದು ಏನು ಅಂತ ಹೇಳಿದ್ರೆ, ಇವಾಗ ಫೈಬರ್ಸ್ ರಿಚ್ ಫುಡ್ ಏನಿರುತ್ತಲ್ಲ ಅದನ್ನ ಜಾಸ್ತಿ ತೊಗೋಬೇಕಾಗತ್ತೆ. ಎಕ್ಸಾಂಪಲ್ಲು ಕ್ಯಾರೆಟು, ಮೂಲಂಗಿ, ಹಸಿ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನೋದ್ರಿಂದ ಬೇದಿ ಕ್ಲಿಯರ್ ಆಗುತ್ತೆ. ಆವಾಗ ಪೈಲ್ಸ್ ಇದ್ರೂ ಕೂಡ, ಅಂದರೆ ಪೈಲ್ಮಾಸ್ ಇದ್ರೂ ಕೂಡ ಅದೇನು ಅಷ್ಟಾಗಿ ಪ್ರಾಬ್ಲಮ್ ಆಗಲ್ಲ. ನೋಡಿದ್ರಲ್ವಾ, ಏನೋ ರೆಕ್ಟಲ್ ಡಿಸಾರ್ಡರ್ ಬಗ್ಗೆ ತಿಳ್ಕೊಂಡ್ವಿ. ಸಿ ಯು ಇನ್ ನೆಕ್ಸ್ಟ್ ಮಿನಿಟ್.